ನಮ್ಮ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ತಂಪಾದ ವಾತಾವರಣ, ಯಾಕೆಂದರೆ ಸತತವಾಗಿ ಮಳೆ ಆಗ್ತಾ ಇದೆ. ಆದ್ದರಿಂದ ತಂಪಾದ ವಾತಾವರಣ ನಿರ್ಮಾಣವಾಗಿದೆ. ಹಾಗೆ ಸುಂದರವಾದ ಪ್ರಕೃತಿ ವನ, ಪ್ರವಾಸಿಗರು ಯಾರೂ ಇಲ್ಲ, ನಾನೊಬ್ಬನೇ ಈ ರಸ್ತೆಯಲ್ಲಿ. ಔ ನೈಸ್. ಸೊ ತಾಳು ಬೆಟ್ಟದ ಸುಂದರವಾದ ವೀಕ್ಷಣೆಗಳು, ಮಲೆ ಮಹದೇಶ್ವರನ ತಾಳು ಬೆಟ್ಟದ ದರ್ಶನ ಪಡೆಯಿರಿ. ತಾಳು ಬೆಟ್ಟದ ಒಡೆಯ ಮಾದಪ್ಪನ ದರ್ಶನ ಆಯ್ತಲ್ವಾ. ಈಗ ಮುಂದೆ ನಮ್ಮ ಈ ಒಂದು ಸುಂದರವಾದ ಪ್ರಕೃತಿ ವನದ ವೀಕ್ಷಣೆಯನ್ನು ಪಡೆಯೋಣ. ದಯವಿಟ್ಟು ನಿರೀಕ್ಷಿಸಿ ನೋಡಿ, ಬ್ಯೂಟಿಫುಲ್ ವ್ಯೂ. ಈ ಜಾಗದಲ್ಲಿ ಯಾವುದೋ ಒಂದು ಪ್ರಾಣಿ ಸತ್ತೋಗಿದೆ. ದಿನವಿಡೀ ಸ್ಮೆಲ್ಲು. ಯಾವೂರವರು? ಮಳವಳ್ಳಿ. ಓಕೆ. ಸೊ ನಮ್ಮ ಮಲೆ ಮಹದೇಶ್ವರನ ಮಳವಳ್ಳಿಯ ಭಕ್ತಾದಿಗಳು ಪಾದಯಾತ್ರೆ ಮೂಲಕ ಮಾದಪ್ಪನ ಸನ್ನಿಧಿಗೆ ತಾಳುಬೆಟ್ಟದಿಂದ ಪ್ರವೇಶವನ್ನು ನೀಡ್ತಾ ಇದ್ದಾರೆ. ನೋಡಿ, ಮಲೆ ಮಹದೇಶ್ವರ ಬೆಟ್ಟ, ತಾಳುಬೆಟ್ಟದ ವ್ಯೂ ಎಷ್ಟು ಅದ್ಭುತವಾಗಿದೆ. ಹಸಿರು ವನ, ಹಸಿರು ತುಂಬಿದ ವನ, ಭಾಳ ಸುಂದರವಾಗಿದೆ. ಇಲ್ಲಿ ಒಂದು ವಿಶೇಷ ಹೇಳ್ತೀನಿ ನೋಡಿ. ಸೊ ಈ ಬಾರಿ ಬಿದ್ದಂತಹ ಬೇಸಿಗೆ, ಈ ಒಂದು ಬೇಸಿಗೆಯ ನಿಮಿತ್ತ ಯಾರ ಬಂದರು ನೋಡೋಣ. ಇವರು ರಂಗಸ್ವಾಮಿ ಅಂದ್ಬಿಟ್ಟು ನಮ್ಮ ಸ್ನೇಹಿತರು, ನಮ್ಗೆ ಆರ್ನ್ ಮಾಡಿ ನಾನು ಬಂದಿದ್ದೀನಿ ನೋಡಪ್ಪ ಅಂದ್ಬಿಟ್ಟು ಸೂಚನೆ ನೀಡ್ತಾವ್ರೆ. ಬಂಧುಗಳೇ, ಈ ಬಾರಿ ಇದ್ದಂತಹ ಬೇಸಿಗೆ, ಸೊ ವನಗಳು ಅಲ್ಲಲ್ಲೇ ಮರಗಳು ಸಂಪೂರ್ಣ ಒಣಗೋಗಿದೆ. ಸೊ ಇಂದಿಗೂ ಸಹ ನಮಗೆ ವ್ಯೂ ಸಿಗ್ತೈತೆ. ಇಲ್ಲೆಲ್ಲ ನಾವು ವೀಕ್ಷಣೆ ಮಾಡ್ಬೋದು, ಒಂದಷ್ಟು ಮರಗಳು ಸಂಪೂರ್ಣವಾಗಿ ಒಣಗಿ ನಿಂತಿದೆ. ಸೊ ಅಂತಹ ಬೇಸಿಗೆ ಇತ್ತು ಈ ಬಾರಿ. ಸೊ ಮುಂದಿನ ಸಲ ಇನ್ನೂ ಹೆಚ್ಚಿನ ಬೇಸಿಗೆ ಆಗುವ ಸಾಧ್ಯತೆಗಳಿರ್ತವೆ. ಆದ್ದರಿಂದ ದಯವಿಟ್ಟು ಅರಣ್ಯವನ್ನು ಸಂರಕ್ಷಿಸಿ ಅಂತ ಒಂದು ಸಂದೇಶವನ್ನು ತಿಳಿಸ್ತಾ ಇದ್ದೀನಿ. ಸೊ ಮುಂದಿನ ವ್ಯೂ ವೀಕ್ಷಣೆ ಮಾಡೋಣ, ಬನ್ನಿ. ಲೋ ತಮ್ಮ, ಇಷ್ಟು ಬೇಗ ಬಂದ್ಬಿಟ್ಟ, ಗ್ರೇಟ್ ಗ್ರೇಟ್. ಇಲ್ಲೊಂದು ಬ್ಯೂಟಿಫುಲ್ ವ್ಯೂ ಇದೆ. ಹಾಂ ಹಾಂ, ಹೋಗಿದ್ ಬನ್ನಿ. ನೋಡಿ ಏನು ಸುಂದರವಾಗಿದೆ. ಇದುವೇ ತಾಳುಬೆಟ್ಟ, ಹಸಿರು ವನ, ಸುಂದರವಾದ ಪ್ರಕೃತಿ ತಾಣ, ನನಗೆ ಬಹಳ ಇಷ್ಟಕರವಾದಂತಹ ಸಿರಿವನ. ಓ ಮೈ ಗಾಡ್, ಏನಾಗಿದೆ? ಇನ್ನು ಇಲ್ಲೊಂದು ಬ್ಯೂಟಿಫುಲ್ ವ್ಯೂ ಇದೆ. ಭದ್ರತೆ ಎಲ್ಲ, ಬಿ ಕೇರ್ಫುಲ್. ಸೊ ಇಲ್ಲೊಂದು ಭದ್ರತೆಯನ್ನು ಕೊಡಬೇಕಿತ್ತು, ಕೊಟ್ಟಿಲ್ಲ. ನೆನ್ನೆ ತಾನೇ ವಿಡಿಯೋ ಹಾಕಿದ್ದೀನಿ, ಮತ್ತೆ ಅದನ್ನು ಹೇಳಿದ್ರೆ ಇನ್ನು ಯಾವನ್ನ ಮೆಂಟ್ಲು ಅಂದ್ಬಿಡ್ತೀರ. ಸೊ ಅದಕ್ಕೆ ಬೇಡ. ಹಾಂ ಓಕೆ. ನೋಡಿ ಎಷ್ಟು ಸುಂದರವಾಗಿದೆ. ಇಲ್ಲಿ ಪ್ರವಾಸಿಗರು ಏನೋ ವಾಹನಗಳನ್ನು ಆ ಭಾಗವಾಗಿ ನಿಲ್ಲಿಸಿ ಮತ್ತು ಈ ಭಾಗವಾಗಿ ನಿಲ್ಲಿಸಿ ಸಮಯವನ್ನು ಕಳೆಯೋದಕ್ಕೆ ಇಚ್ಛಿಸ್ತಾರೆ. ದಯವಿಟ್ಟು ನೋಡಿ, ಈ ಒಂದು ಸ್ಥಳ ಅಪಾಯದ ಸ್ಥಳ, ಜಾಗೃತಕರಾಗಿರ್ರಿ. ಇಲ್ಲಿ ವಾಹನವನ್ನು ನಿಲ್ಲಿಸಬೇಡಿ. ಸೊ ಕೆಳಗಡೆ ಬೇಕಾದರೆ ಸ್ವಲ್ಪ ನಿಲ್ಲಿಸಿ ಇಲ್ಲಿ ಸ್ವಲ್ಪ ಸಮಯವನ್ನು ಕೊಡಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಹೆಚ್ಚು ಹೆಚ್ಚು ಪ್ರವಾಸಿಗರು ಈ ಸ್ಥಳದಲ್ಲಿ ಜಮಾಯಿಸ್ತಾರೆ. ಯಾಕಂದರೆ ನಾವು ನೋಡ್ತಾ ಇರ್ತೀವಲ್ಲ ನೋಡಿ, ಅದ್ಭುತವಾದ ವ್ಯೂ. ಅಲ್ಲ, ಆರ್ನ್ ಮಾಡ್ತಾ ಇದ್ರು, ಅವ್ರು ಯಾಕೆ ನುಗ್ಗಿದ್ರೋ ಗೊತ್ತಿಲ್ಲ. ಬನ್ನಿ ಬನ್ನಿ ನೀವು. ಓವರ್ಟೇಕ್ ಮಾಡಬೇಕು, ಇಂಥ ಸ್ಥಳದಲ್ಲೆಲ್ಲ ಮಾಡಬಾರ್ದು. ನೋಡಿ ಮುಂದ್ಗಡೆ ಹೋಗ್ತಾ ಇದ್ದಲ್ಲ, ಅವರು ತುಂಬ
ವೇಗವಾಗಿ ಹೋಗ್ತಾ ಇದ್ದಾರೆ. ಅವಸರವೇ ಅಪಾಯಕ್ಕೆ ಮೂಲ ಕಾರಣ. ದಯವಿಟ್ಟು ನಿಧಾನಕ್ಕೆ ಹೋಗಿ, ನಿಧಾನಕ್ಕೆ ಬನ್ನಿ. ರಂಗಸ್ವಾಮಿ ಒಟ್ಟು ನಿನ್ನೆ ತಾನೇ ವಿಡಿಯೋ ಪ್ರಸಾರ ಮಾಡಿದ್ದೀನಿ, ಮತ್ತೆ ಇದೇನು ಈ ಗುಂಡಿನೇ ಹಾಕೋದು ಅಲ್ವೇ? ನೋಡ್ರಪ್ಪ, ಗುಂಡಿ ಮುಚ್ಚರಪ್ಪ ದಯವಿಟ್ಟು. ಅಷ್ಟೇ, ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಮಳೆಯ ಆಗಮನ, ನಾವೆಲ್ಲೇ ಹೋದ್ರೂ ಪಕ್ಕ ವ್ಯವಸ್ಥೆ ಕರೆಕ್ಟಾಗಿ ಮಾಡ್ಕೊಂಡಿರ್ತೀನಿ ನೋಡಿ. ಹಾಂ, ಎಲ್ಲ ಇರ್ತವೆ ನಮ್ಮ ಹತ್ರ, ಎಲ್ಲ ರೆಡಿ ಮಾಡಿಕೊಂಡು ನೀಟಾಗಿ ಏನು ಆಗಬಾರ್ದು ಆ ರೀತಿ ವ್ಯವಸ್ಥೆಗಳು ಮಾಡ್ಕೊಂಡಿರ್ತೀನಿ. ವೀರಪ್ಪನ್ ಪೊಲೀಸರನ್ನು ಹತ್ಯೆ ಮಾಡಿದಂಥ ಸ್ಥಳ, ಇಲ್ಲಿ ಒಂದು ಗುರುತಿಸುವ ಕಾರ್ಯ ಆಗಬೇಕು. ಮಳೆ ಬಂದರೆ ಸಿಂಪಲ್ ತಗೊಳ್ಳಿ, ನಿಮಗೂ ಅನುಕೂಲ ಆಗುತ್ತೆ ನೋಡಿ. ನಮ್ಮ ಹತ್ರ ಇರ್ತಕ್ಕಂಥ ಕ್ಲಾತ್ ಮೇಲೆ, ನಾವು ಹಾಕಿರೋ ಬಟ್ಟೆ ಮೇಲೆ ನೋಡಿ, ಹಿಂಗೆ ಹಾಕೋಬೋದು. ತುಂಬ ಈಸಿ. ಇಲ್ಲ, ಮಳೇಲಿ ನೆನ್ಕೊಂಡು ಹೋಗ್ಬೇಕಾಗತ್ತೆ ಮಾದಪ್ಪನ ಬೆಟ್ಟದ ತನಕ. ಅದಕ್ಕೆ ನಾನು ರೆಡಿ ಇಟ್ಕೊಂಡ್ಬಿಡ್ತೀನಿ. ಹೆಂಗೆ ನಾವು ಅಮೇರಿಕಕ್ಕೆ ಕೊಟ್ಟಾಗೋದು, ಈಗ ಎಂಥ ಮಳೆಯಾರು ಬರಲಿ ಏನೂ ಆಗಲ್ಲ. ತುಂಬ ದೊಡ್ಡ ಮಳೆ ಆದರೆ ನೆನೀತದೆ, ಒಳಗಡೆ ನೀರು ನುಗ್ಗುತ್ತೆ. ಅದು ಹೆಂಗೆ ನುಗ್ಗುತ್ತೋ ಗೊತ್ತಿಲ್ಲ. ತುಂಬ ದೊಡ್ಡ ಮಳೆ ಅಂದರೆ ಜೋರು ಮಳೆ ಬರ್ತಾ ಇದ್ರೆ ನೀರು ನುಗ್ಗುತ್ತೆ. ಲೈಟಾಗಿ ಮಳೆ ಆಗ್ತಿದ್ರೆ ಆರಾಮಾಗಿ ಎಲ್ಲಿಗೆ ಬೇಕಾದರೂ ಹೋಗ್ಬೋದು. ಈಗ ನಂಗೆ ಲೈಟಾಗಿ ಮಳೆ ಆಗ್ತಾ ಇದೆ, ಏನೂ ತೊಂದರೆ ಇಲ್ಲ ನೋಡಿ. ಇಷ್ಟೇ ಸಿಂಪಲ್ ನೋಡಿ, ಹಿಂಗೆ ಕಟ್ಕೊಂಡು ಹೆಲ್ಮೆಟ್ ಹಾಕ್ಕೊಂಡು ಹೊರಡ್ತಾ ಇರೋದೆ. ಯಾಕನೇ ನೋಡಿ, ರೀತಿ ಮೂಟೆ ಕಟ್ಬಿಡ್ತೀನಿ ಎತ್ತಾಕೊಂಡು ಹೊರಡು. ಬಾಯ್.